ಸ್ನೇಹಿತರೆ ಇವತ್ತು ನಾನು ನಿಮಗೆ ತುಳಸಿ ಹೆಗ್ಗೆಯನ್ನ ಯಾವಾಗ ಹಚ್ಚಬೇಕು ಮತ್ತು ಒಣಗಿದ ತುಳಸಿಯನ್ನ ಯಾವಾಗ ತೆಗಿಬೇಕು ಆ ತೆಗೆದ ಏನು ಒಣಗಿದ ತುಳಸಿಯನ್ನು ತೆಗೆದಿರ್ತೇವಲ್ಲ ಅದನ್ನ ಏನು ಮಾಡಬೇಕು ಅನ್ನೋದನ್ನು ಸರಳವಾಗಿ ತಿಳಿಸ್ಕೊಡ್ತೇನೆ ಅಂತ. ಈಗ ತುಳಸಿಗೆ ಯಾಕೆ ಇಷ್ಟೊಂದು ಮಹತ್ವ ಹೇಳ್ರಿ? ತುಳಸಿ ಇಲ್ಲದ ಪೂಜೆ ಹರಿವಲ್ಲಾನೋ ಹರಿಕೊಳ್ಳಾನೋ ಅಂತ ಹೇಳ್ತೀವಿ. ಅಂದ್ರೆ ನೀವು ಬೇಕಾದಷ್ಟು ಆಭರಣ, ವಜ್ರ, ವೈಢೂರ್ಯ ಏನು ಬೇಕಾದ ದೇವರಿಗೆ ಹೆಸರಿ, ಒಂದು ದಳ ತುಳಸಿ ಇಲ್ಲಂದ್ರೆ ವಿಷ್ಣು ಪೂಜೆ ಸಾಧ್ಯನೇ ಇಲ್ಲ ಅಂತ ಹೇಳ್ದ. ಅದರಿಂದ ವಿಷ್ಣುಗ ಅಷ್ಟೊಂದು ತುಳಸಿಯನ್ನು, ಅದಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಅಂದ್ರೆ ಎನ್ ಮೂಲೆ ಸರ್ವತೀರ್ಥಾನಿ ಎನ್ ಮಧ್ಯೆ ಸರ್ವದೇವತಾಹ ಯದಗ್ರೆ ಸರ್ವವೇದಾಷ್ಟ ತುಳಸಿ ತ್ವಂ ನಮಾಮ್ಯಂ ಅಂತ ಶಾಸ್ತ್ರ ಹೇಳ್ತದೆ. ಅಂದ್ರೆ ಎಲ್ಲಿ ತುಳಸಿ ಇರ್ತಾಳೋ ಅಲ್ಲಿ ಎಲ್ಲ ತೀರ್ಥಗಳ ಸರ್ವತೀರ್ಥಗಳ ಸನ್ನಿಧಾನ ಆ ತುಳಸಿಯೊಳಗೆ ಇರ್ತಂತ. ಅಂದ್ರೆ ಗಂಗಾ, ಯಮುನಾ, ಗೋದಾವರಿ, ಕಾವೇರಿ, ಮಣಿಕರ್ಣಿಕಾ, ತುಂಗಭದ್ರ, ಕೃಷ್ಣ, ವೇಣಿ ಎಲ್ಲ ತೀರ್ಥಗಳ ಸನ್ನಿಧಾನ ಆ ಒಂದು ವೃಕ್ಷದ ಮೂಲದಲ್ಲಿ ಇರ್ತದ ಅಂತ. ಅದಕ್ಕೆ ನಾವು ಅದಕ್ಕೆ ದಾಸ ಹೇಳ್ತಾರ, ಆ ಒಂದು ತುಳಸಿಗೆ ನಾವು ಪ್ರತಿದಿನ ನೀರನ್ನು ಹಾಕಿ ತುಳಸಿಯ ಒಂದು ಗಿಡದ ಮೂಲಕ್ಕೆ ಭಕ್ತಿಯಿಂದ ನೀರು ಉಣಿಸಿದಲ್ಲಿ ಸಕಲ ತೀರ್ಥಗಳ ದರ್ಶನ, ಸ್ನಾನ, ಪುಣ್ಯ ಪ್ರಾಪ್ತಿ ಆಗ್ತದಂತ. ಅಷ್ಟೇ ಅಲ್ಲ, ಆ ಒಂದು ತುಳಸಿಯಲ್ಲಿ ಬ್ರಹ್ಮದೇವರ ಸನ್ನಿಧಾನ ಇರ್ತದ, ರುದ್ರದೇವರ ಸನ್ನಿಧಾನ ಇರ್ತದ, ಇಂದ್ರ, ಅಗ್ನಿ, ಸೂರ್ಯಚಂದ್ರ ಸನ್ನಿಧಾನ ಇರ್ತದಂತ. ಗಿಡದ ಮಧ್ಯದೊಳಗೆ ಸಾಕ್ಷಾತ್ ಶ್ರೀ ಲಕ್ಷ್ಮೀ ಸಹಿತ ನಾರಾಯಣ ಇವ ಸನ್ನಿಧಾನ ಇರ್ತದ, ನಾರಾಯಣ ವಾಸವಾಗಿರ್ತಾನಂತ. ಅದರಿಂದ ಅಂಥ ತುಳಸಿಯನ್ನೇ ನಾವು ಯಾವತ್ತಂದ್ರೆ ಯಾವತ್ತು ತಂದು ಹಚ್ಚಬಾರ್ದು. ಅದಕ್ಕೆ ತುಳಸಿ ಮನೆಯಲ್ಲಿ ಪ್ರತಿನಿತ್ಯ ತುಳಸಿ ಪೂಜೆ ಆಗ್ತಿರ್ಬೇಕು. ಅಂದ್ರೆ ಆ ಮನೆ ಎಲ್ಲವೂ ಅಭಿವೃದ್ಧಿಯನ್ನು ಹೊಂತದ ಅಂತ ಹೇಳಿ. ಅದಕ್ಕೆ ತುಳಸಿಯನ್ನು ನಾವು ಹೆಣ್ಮಕ್ಳಂತೂ ತುಳಸಿ ಪೂಜೆ ಹೆಣ್ಮಕ್ಳಿಗೆ ಇರೋದೇ ಎರಡು ಅಧಿಕ, ಒಂದು ಹೊಸ್ತಿಲ್ ಪೂಜೆ, ಇನ್ನೊಂದು ತುಳಸಿ ಪೂಜೆ. ಈ ಎರಡು ಪೂಜೆಯನ್ನು ಪ್ರತಿನಿತ್ಯ ಹೆಣ್ಮಕ್ಳು ಮಾಡ್ತಾನೆ ಹೋಗ್ಬೇಕು. ಅಂದ್ರೆ ನೀವು 108 ವ್ರತಗಳನ್ನು ಮಾಡಿದ್ರು ಯಾವ ಫಲ ಸಿಗುದಿಲ್ಲ. ಇವೆರಡು ಪೂಜೆಯನ್ನು ಬೆಳಗ್ಗೆ ಎದ್ದು ಹೊಚ್ಚಲ ತೊಳೆದು ರಂಗೋಲಿ ಹಾಕ್ಲಿಲ್ಲ ಅಂದ್ರೆ ತುಳಸಿಗೊಂದು ತಮಗೆ ನೀರು ಹಾಕ್ಲಿಲ್ಲ ಅಂತಂದ್ರೆ ನಿಮ್ಗೆ ಯಾವ ಫಲನೂ ಇಲ್ಲ ಅಂತ ಹೇಳ್ತಾರೆ ಶಾಸ್ತ್ರ. ಅದರಿಂದ ಪ್ರತಿಯೊಬ್ಬರ ಹೆಣ್ಮಕ್ಳು ತುಳಸಿ ಪೂಜೆ ಹೊಸ ಪೂಜೆಯನ್ನ ಮಾಡಬೇಕು. ಅದಕ್ಕೆ ಇನ್ನು ಈಗೇನಾಗ್ಬಿಡ್ತದೆ ಅಂದ್ರೆ ತುಳಸಿ ಕೂಡ ಒಂದು ಜೀವ ಇದ್ದಂಗ. ಅದಕ್ಕೆ ಆ ತುಳಸಿ ಗಿಡ ಒಮ್ಮಿಲೊಮ್ಮೆ ಒಣಗೆ ಒಣಗ್ತದೆ. ಆದ್ರಿಂದ ಆ ಒಣಗಿದ ತುಳಸಿಯನ್ನು ನಾವು ತುಳಸಿ ಕಟ್ಟಿಯೊಳಗೆ ಭಾಳ ದಿನ ಬಿಡಬಾರ್ದು. ಆ ತುಳಸಿ ಕಟ್ಟಿಯಲ್ಲಿ ಒಣಗಿದ ತುಳಸಿಯನ್ನು ಪೂಜೆ ಪೂರ್ಣ ಒಣಗ್ತು ಅಂದ್ರೆ ಅದಕ್ಕೆ ಪೂಜೆ ಮಾಡಲಿಕ್ಕೆ ಅಲ್ಲ ಅಂತ ಹೇಳ್ತದೆ. ಅದರಿಂದ ಆ ತುಳಸಿ ಕಟ್ಟಿ ಸ್ವಲ್ಪ ಒಣಗ್ತಂದ್ರೆ ಅಂದ್ರೆ ಅದು ಇನ್ನೇನು ಚಿಗಿಯುವುದಿಲ್ಲ ಅನ್ನೋ ಒಂದು ಇದನ್ನ ಆಯ್ತಂದ್ರೆ ಆ ತುಳಸಿ ಕಟ್ಟಿಯೊಳಗಿನ ತುಳಸಿಯನ್ನು ನಾವು ತೆಗಿಬೇಕು. ಹಂಗೆ ಬಿಡಬಾರ್ದು. ಅದು ಒಣಗ್ತಂದ್ರೆ ಅದು ಹಂಗೆ ಬಿಟ್ಬಿಟ್ವಿ ಅಂತಂದ್ರೆ ಅದಕ್ಕೆ ಕೆಲವೊಬ್ಬರು ಮನೆಯೊಳಗೆ ನೋಡ್ತೇವಲ್ಲ ಹಂಗೆ ಬಿಟ್ಬಿಟ್ಟಿರ್ತಾರೆ ಅದನ್ನು. ಹಂಗೆ ಬಿಡಬಾರ್ದು ತುಳಸಿ ಕಟ್ಟಿಯೊಳಗಿನ ಏನು ವೃಂದಾವನ ಏನು ತುಳಸಿ ಹಂಗೆ ಪೂರ್ಣ ಒಣಗ್ತಂದ್ರೆ ಅದನ್ನು ಹಂಗೆ ಬಿಡಬಾರ್ದು. ಅದನ್ನು ತೆಗೆದು ಹೊಸ ಆಗಿಯನ್ನು ಹಚ್ಚಬೇಕು. ಇಲ್ಲಾಂದ್ರೆ ಹಂಗೆ ಬಿಟ್ರೆ ಮನೆ ಅಭಿವೃದ್ಧಿ ಕುಂಠಿತ ಆಗ್ತದಂತ. ಆದ್ದರಿಂದ ಆ ತುಳಸಿಯನ್ನು ತೆಗಿಬೇಕು ಅಂತ ಹೇಳ್ತದೆ. ಆ ತುಳಸಿಯನ್ನು ತೆಗಿಯಂದ ತಕ್ಷಣ ಯಾವತ್ತು ಬೇಕಾದ್ರೆ ತೆಗಿಲಿಕ್ಕೆ ಅಧಿಕಾರ ಇಲ್ಲ. ಆ ತುಳಸಿಯನ್ನು ಮೂರು ಸಂಜೆ ಹೊತ್ತಿನ ತುಳಸಿ ಒಣಗಿದ ತುಳಸಿ ತೆಗಿಬಾರ್ದು. ಹೆಣ್ಮಕ್ಳು ಒಣಗಿದ ತುಳಸಿಯನ್ನು ತೆಗಿಬಾರ್ದು. ಯಾಕಂದ್ರೆ ಅವರು ವಂಶವೃದ್ಧಿಯ ಒಂದು ಭಾರವನ್ನು ಹೊತ್ತಿರ್ತಾರಲ್ಲ ಹೆಣ್ಮಕ್ಳು, ಅವ್ರ ಕೈಯಿಂದ ತುಳಸಿ ಗಿಡವನ್ನು ಕಿತ್ತಿಸಬಾರ್ದು. ಆ ಮನೆಯ ಗಂಡಸೂರೇ ತುಳಸಿ ಗಿಡವನ್ನು ತೆಗಿಬೇಕು. ಆ ಮೂರು ಸಂಜೆ ಹೊತ್ತನೇ ತೆಗಿಬಾರ್ದು. ಮಂಗಳವಾರ ಶುಕ್ರವಾರ ತೆಗಿಬಾರ್ದು, ಅಮಾವಾಸ್ಯೆ ತೆಗಿಬಾರ್ದು, ಹುಣ್ಣಿ ತೆಗಿಬಾರ್ದು, ಸಂಕ್ರಾಂತಿ ದೊಡ್ಡ ದೊಡ್ಡ ಹಬ್ಬಗಳಲ್ಲಿ ಮಠಮಠ ಮಧ್ಯಾಹ್ನದೊಳಗೆ ದ್ವಾದಶಿ ದಿನ ಅಂತೂ ಪೂಜೆಗೂ ತುಳಸಿ ತೆಗಿಬಾರ್ದು. ಅಂಥದ್ದು ಒಣಗಿ ತುಳಸಿ ಅಂತೂ ಮೊದಲು ತೆಗಿಬಾರ್ದು. ತುಳಸಿ ಗಿಡ ಒಣಗ್ತಂದ್ರೆ ಇಂಥ ದಿನಗಳೊಳಗೆ ತುಳಸಿ ಗಿಡವನ್ನು ತೆಗಿಬಾರ್ದು. ಅವಾಗ ಏನು ಮಾಡಬೇಕು? ತುಳಸಿ ಅದಕ್ಕೆ ಒಣಗಿ ತುಳಸಿಯನ್ನು ಬೇರೆ ದಿನಗಳಲ್ಲಿ ತೆಗಿಬೇಕು. ಆ ತೆಗೆದು ಏನು ಮಾಡಬೇಕು, ಅದನ್ನ ಏನು ಮಾಡಬೇಕು ಅಂತ ಮುಂದೆ ಹೇಳ್ತೀನಿ. ನಾನು ಆ ಏನು ಹೆಣ್ಮಕ್ಳಿಗೆ ಒಣಗಿದ ತುಳಸಿ ತೆಗೆಯೋ ಅಧಿಕಾರ ಇಲ್ಲ. ಆದ್ರೆ ಸಸಿ ತಂದ ಮೇಲೆ ಹೆಣ್ಮಕ್ಳ ಕೈಯಿಂದನ ತುಳಸಿಯನ್ನು ಹಚ್ಚಿಸ್ಬೇಕಂತ. ಅಂದ್ರೆ ಮನೆಗೆ ಎಲ್ಲ ಸೌಭಾಗ್ಯಗಳು ನೆಲೆಸ್ತದೆ ಅಂತ ಹೇಳ್ತಾರೆ. ಹೆಣ್ಮಕ್ಳ ಕೈಯಿಂದ ಆ ಏನು ತುಳಸಿ ವೃಂದಾವನದೊಳಗೆ ತುಳಸಿ ಹೆಣ್ಮಕ್ಳಿಗಂದ ಹಚ್ಚಿಸಿ ಆ ಹಚ್ಚಬೇಕಾದ ಸಹಿತ ನಾವು ಆ ತುಳಸಿ ಅಗಿನೂ ಕೂಡ ನಾವು ಒಳ್ಳೆ ತಿಥಿ ನಕ್ಷತ್ರ ಶುಕ್ರವಾರ ಮಂಗಳವಾರ ತಂಪಾದ ಒಂದು ಹೊತ್ತಿನೊಳಗೆ ತುಳಸಿಯನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಅದಕ್ಕೆ
ತಂದು ಹೆಣ್ಮಕ್ಳ ಕೈಯಿಂದ ಅದನ್ನ ಏನು ಜಾಗವನ್ನು ಸ್ವಚ್ಛ ಮಾಡಿ ಆದ ಒಂದು ಇದ್ರೊಳಗೆ ವೃಂದಾವನದೊಳಗೆ ಜಾಗ ತುಳಸಿ ಒಂದು ಕಟ್ಟೆಯೊಳಗೆ ಎಲ್ಲ ಸ್ವಚ್ಛ ಮಾಡಿ ಹೆಣ್ಮಕ್ಳ ಕೈಯಿಂದ ದರ್ಶನ ಅದನ್ನು ಹಾಕಿ ತುಳಸಿ ಅಗಿಯನ್ನು ಹಚ್ಚಿಸಿ ಅರಿಶಿನ ಕುಂಕುಮ ಎಸೆಸಿ ಆ ದಿನ ಪೂಜಾ ಮಾಡಿಸಿ ಆಮೇಲೆ ಸ್ವಲ್ಪ ಒಂದು ಚಮಚ ಹಾಲು ಒಂದು ಚಮಚ ತುಪ್ಪ ಹಾಕಬೇಕು ಅಂದ್ರೆ ಲಕ್ಷ್ಮಿ ಬಂದು ಸ್ಥಿರವಾಗಿ ಇರಲಿ ನಮ್ಮ ಮನೆಯೊಳಗೆ ಅಂಥೇಳಿ ಆ ತುಳಸಿ ಲಕ್ಷ್ಮೀ ಸಹಿತ ನಾರಾಯಣ ಸಂಧಿ ಅಲ್ಲಿ ಬಂದು ನೆಲೆಸಲಿ ಅಂಥೇಳಿ ಆ ಒಂದು ಹಾಲು ತುಪ್ಪ ಹಾಕಿ ಹೆಣ್ಮಕ್ಳು ಅರಿಶಿನ ಕುಂಕುಮ ಎಸೆಸಿ ಅದನ್ನು ತುಳಸಿಯನ್ನು ಪೂಜೆ ಮಾಡಬೇಕು. ಪೂಜೆ ಮಾಡಿ ಮಾರನೇ ದಿವಸದಿಂದ ಮತ್ತೆ ತುಳಸಿ ಪೂಜೆ ಶುರು ಮಾಡಬೇಕು. ಅದನ್ನ ಸಂಜೆ ಸಮಯದೊಳಗೆ ಮೂರು ಸಂಜೆ ಹೊತ್ತಿನಾಗ ತಂದು ಹಚ್ಚಬೇಕು. ಅಂದರೆ ತಂಪಾದ ಒಂದು ವಾತಾವರಣ ಇರಬೇಕು. ಆ ಒಂದು ವಾತಾವರಣ ಇದ್ದಾಗ ತುಳಸಿಯನ್ನು ಹಚ್ಚಬೇಕು. ಮಧ್ಯಾಹ್ನ ಮಟ ಮಟ ಮಧ್ಯಾಹ್ನದಾಗದು ಹಚ್ಚಬಾರ್ದು ಅಂತ ಹೇಳ್ತದೆ. ಅವಾಗ ಒಂದು ಒಳ್ಳೆ ತಿಥಿ ಇರಬೇಕು, ನಕ್ಷತ್ರ ಇರಬೇಕು, ಮಂಗಳವಾರ ಶುಕ್ರವಾರ ಒಳ್ಳೆ ಹಬ್ಬ ಒಂದು ದಿನದೊಳಗೆ ನೋಡಿ ಆ ಸಂಜೆ ಸಮಯದೊಳಗೆ ತುಳಸಿಯನ್ನು ಹಚ್ಚಿ ಹಚ್ಚಬೇಕಾದ್ರೂ ಸಹ ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮುಖ ಮಾಡಿ ತುಳಸಿ ಕಟ್ಟೆಯಲ್ಲಿ ಹಚ್ಚಬೇಕು. ಒಂದು ಈಶಾನ ದಿಕ್ಕಿಗೆ ತುಳಸಿ ಕಟ್ಟಿ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಕಟ್ಟೆಯನ್ನು ಈಶಾನ ದಿಕ್ಕಿಗೆ ಕಟ್ಟಬಾರ್ದು. ಯಾವುದೇ ಭಾರವಾದ ವಸ್ತುವನ್ನು ಇಡಬಾರ್ದು. ದೊಡ್ಡ ದೊಡ್ಡ ಮರವನ್ನು ಈಶಾನ ದಿಕ್ಕಿಗೆ ಹಚ್ಚಬಾರ್ದು. ಅವ್ರ ಮನೆಗೆ ಆರ್ಥಿಕ ತೊಂದರೆ ಯಾವಾಗಲೂ ತಪ್ಪೋದೇ ಇಲ್ಲ. ಹಂಗೆ ಭಾರವಾದ ವಸ್ತುವನ್ನು ಈಶಾನ ದಿಕ್ಕಿಗೆ ಇಟ್ಟ ವಾಸ್ತು ಪ್ರಕಾರ ನೋಡಿದಾಗ ಈಶಾನ ದಿಕ್ಕಿಗೆ ಯಾವಾಗೂ ಭಾರವಾದ ವಸ್ತುವನ್ನು ಇಡಬಾರ್ದು. ಆದಷ್ಟು ಅಲ್ಲಿ ನೀರು ಹರಿಯುವಂಗೆ ನೋಡ್ಕೋಬೇಕು. ಅಲ್ಲಿ ನೀರು ಹರಿಲಿಕ್ಕತ್ತಿತ್ತು ಅಂದ್ರೆ ನಮ್ಮ ಮನೆಯಲ್ಲಿ ಧನ ಸಂಪನ್ನ ಎಲ್ಲ ಒಳ್ಳೇದಿರ್ತದೆ ಅಂತ ಹೇಳಿ. ಆದ್ದರಿಂದ ಈಶಾನ್ಯ ದಿಕ್ಕಿಗೆ ಯಾವತ್ತೂ ತುಳಸಿ ಕಟ್ಟೆಯನ್ನು ಕಟ್ಟಬೇಡ್ರಿ. ಆದಷ್ಟು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಇರಲಿ. ಮನೆಯಿಂದ ನಾವು ಹೊರಗಡೆ ಹೋಗಬೇಕಾದ್ರೆ ಅದು ಬಲಗಡೆ ಇರಬೇಕು ತುಳಸಿ ಕಟ್ಟಿ. ನಾವು ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ನಮ್ಮ ಬಲಗಡೆ ತುಳಸಿ ಕಟ್ಟಿ ಬರಬೇಕು. ಅದು ದರ್ಶನ ಮಾಡ್ಕೊಂಡು ನಾವು ಹೊರಗಡೆ ಹೋದರೆ ನಾವು ಸ್ವಸ್ಥವಾಗಿರ್ತೀವಿ, ಮನೆ ಮಂದಿ ಎಲ್ಲ ಸ್ವಸ್ಥವಾಗಿರ್ತಾರೆ ಅಂತ ಹೇಳಿ ಪ್ರತಿದಿನ ತುಳಸಿ ಮುಂದೆ ರಂಗವಲ್ಲಿಯನ್ನು ಹಾಕ್ರಿ, ತುಳಸಿ ಮುಂದೆ ದೀಪ ಹಚ್ಚರಿ. ಅದರಿಂದ ಮನೆಗೆ ಎಷ್ಟೋ ಒಂದು ಕಳೆ ಬರ್ತದೆ, ಮನೆಯೊಳಗೆ ಲಕ್ಷ್ಮೀ ವಾಸ ಆಗ್ತದೆ ಅಂತ ಹೇಳಿ. ಅದರಿಂದ ತುಳಸಿಗೆ ಅಷ್ಟೊಂದು ಮಹತ್ವ ಅದ ಅಂತ ಹೇಳಿ. ಇನ್ನು ನೀವು ಏನು ಮಾಡ್ತೀರಿ? ಒಂದ್ಸಲ ಏನಾಗಿತ್ತು ಅಂದ್ರೆ ನಮ್ಮ ಮನೆಗೆ ಒಬ್ರು ಶಾಸ್ತ್ರಿ ಬಂದಿದ್ರು, ಅವ್ರಿಗೇನೋ ಭಾಳ ತ್ರಾಸ ಆಗ್ಬಿಟ್ಟಿತ್ತಂತ. ಅವಾಗ ಅವ್ರು ನಮ್ಮ ಮನೆಗೆ ಬಂದು ಮೂರು ಸಂಜೆ ಹೊತ್ತಾಗಿತ್ತು. ನಾವು ತುಳಸಿ ಮುಂದೆ ದೀಪ ಅದು ಹಚ್ಚಿ ಬಾಗಿಲಿಗೆ ನೀರು ಹಾಕಿ ಒಳಗೆ ಬಂದಿದ್ವಿ. ಅವ್ರು ಬಂದವರೇ ತುಳಸಿ ಮುಂದೆ ಬಂದರು, ಬಂದವರೇ ತುಳಸಿ ಮುಂದೆನೇ ನಿಂತಿದ್ರು ಎಷ್ಟೋ ತನಕ. ಆಮೇಲೆ ಮತ್ತೆ ಒಳಗೆ ಬಂದರು. ಬಂದ್ಮೇಲೆ ಅವ್ರು ಹೇಳಿದ್ರು ಹಂಗೆ, ನಂಗೆ ಎಷ್ಟೋ ಮನಸ್ಸಿಗೆ ಏನೋ ತ್ರಾಸ ಆಗಿಬಿಟ್ಟಿತ್ತು, ಯಾಕೋ ಮನಸ್ಸಿಗೆ ತ್ರಾಸ, ನಿಮ್ಮ ಮನೆಗೆ ಹುಡುಕೊಂಡು ಬಂದೆ ನಾನು, ಬರೋದಕ್ಕೆ ನಿಮ್ಮ ಮನೆಯ ಬಾಗಿಲ ಮುಂದಿನ ತುಳಸಿ ಕಟ್ಟಿ ರಂಗೋಲಿ ಎಲ್ಲ ನೋಡಿ ನಮ್ಮ ಮನಸ್ಸಿಗೆ ಎಷ್ಟು ಸಮಾಧಾನ ಆಗಿಬಿಡ್ತು ಅಂತ. ಅದಕ್ಕೆ ನಾ ಎಷ್ಟೋ ತನಕ ತುಳಸಿ ಮುಂದೆ ನಿಂತೆ ಅಂತ ಹೇಳಿ. ಹಂಗೆ ಯಾರೇ ಹೊರಗಿಂದ ಬಂದ್ರಿ, ಯಾರೇ ಕಷ್ಟದಿಂದ, ನಾವು ಎಲ್ಲೋ ಹೋಗಿ ಏನೋ ಕಷ್ಟದಿಂದ ಬಂದಾಗ ತುಳಸಿ ಮುಂದೆ ನಿಂತಾಗ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು. ಅಷ್ಟು ಚಂದವಾಗಿ ನಾವು ತುಳಸಿ ಮುಂದೆ ರಂಗೋಲಿ ದೀಪ ಎಲ್ಲ ಪ್ರತಿನಿತ್ಯವೂ ಮಾಡ್ತಾ ಇರಬೇಕು. ಇನ್ನು ಈ ತುಳಸಿ ಒಣಗಿ ತುಳಸಿ ತೆಗ್ದಿರ್ತಿರಲ್ಲ, ಅದನ್ನ ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ನೋಡಿರಿ. ಆ ತುಳಸಿ ಏನು ಒಣಗಿರ್ತದಲ್ಲ, ಆ ತುಳಸಿ ತೆಗ್ದಿರ್ತಿರಲ್ಲ, ಈ ರೀತಿಯಾಗಿ ತುಳಸಿಯನ್ನು ಸಣ್ಣ ಸಣ್ಣದಾಗಿ ಈ ರೀತಿಯಾಗಿ ಸಣ್ಣ ಸಣ್ಣ ಕಡ್ಡಿಗಳನ್ನ ಮಾಡಿಟ್ಕೋಬೇಕು. ಈ ರೀತಿಯಾಗಿ ಮಾಡಿಟ್ಕೊಂಡಾಗ ಇದನ್ನು ಏನು ಉಪಯೋಗ ಅಂತಂತಂದ್ರೆ, ಈ ತುಳಸಿ ಕಡ್ಡಿಯನ್ನು ನಾವು ಈ ರೀತಿ ಮಾಡಿಟ್ಕೊಂಡಾಗ ನಾವೇನು ಮಾಡ್ತೀವಿ, ಈ ರೀತಿಯಾಗಿ ಏನು ಕಟ್ಟಿಗೆ ಅವನು ತುಳಸಿ ಕಡ್ಡಿಯನ್ನೆಲ್ಲ ಮುರಿದಿಟ್ಕೊಂಡಿರ್ತೇವಲ್ಲ, ಮನೆ ದೇವರಿಗೆ ಪೂಜೆ ಮಾಡ್ತೇವಲ್ಲ, ಮನೆ ದೇವ್ರಿಗೆ ಪೂಜೆ ಮಾಡಬೇಕು, ದೀಪ ಹಚ್ತೇವಲ್ಲ ಬೆಳಗ್ಗೆ, ಆ ದೀಪವನ್ನು ನಾವು ಈ ರೀತಿಯಾಗಿ ಈ ಕಡ್ಡಿಯಿಂದಲೇ ನಾವು ತುಳಸಿ ಕಡ್ಡಿಯಿಂದಲೇ ನಾವು ಮೇನ್ ದೀಪ ಹಚ್ತೇವೆ. ಕಡ್ಡಿ ಪಟ್ಟಿಗೆಯನ್ನು ಉಪಯೋಗಿಸಬಾರ್ದು. ಈ ರೀತಿಯಾಗಿ ಕಡ್ಡಿಯಿಂದ ನಾವು ದೀಪ ಹಚ್ಚಿದಾಗ, ದೇವ್ರ ಮುಂದೆ ದೀಪ ಹಚ್ಚಿದಾಗ, ಒಂದು ದೀಪ ಹಚ್ಚಿದ್ರೆ 1000 ದೀಪ ಹಚ್ಚಿದಷ್ಟು ಪುಣ್ಯದ ಅಂತ. ಅದಕ್ಕೆ ಈ ರೀತಿಯಾಗಿ ನಾವು ದೀಪವನ್ನು ಹಚ್ತೇವೆ. ಈ ಕಡ್ಡಿಯಿಂದ ನಾವು ದೀಪವನ್ನು ಹಚ್ಚಿದಾಗ ವಿಷ್ಣುಗೆ ಅತ್ಯಂತ ಪ್ರಿಯ ಅಂತ. ಇದು ತುಳಸಿ ಕಡ್ಡಿಯಿಂದ ನಾವು ದೀಪವನ್ನು ಹಚ್ಚಿದ್ರೆ 1000 ದೀಪ ಹಚ್ಚಿದಷ್ಟು ಪುಣ್ಯ ಅದ ಅಂತ. ಅದಕ್ಕೆ ನಾವು ಮಡಿಲೇ ಇದ್ದಾಗ ಕೂಡ ಈ ರೀತಿಯಾಗಿ ಕಡ್ಡಿ ಪಟ್ಟಿಗೆ ಮುಟ್ಟಂಗಿಲ್ಲ. ಒಂದು ಒಂದು ಏನು ಮಾಡ್ತೀವಿ, ಒಂದು ಇದನ್ನು ಹಚ್ಚಿಸಿ ಇಟ್ಕೊಳ್ತೀವಿ. ಒಂದು ದೀಪವನ್ನು ಬತ್ತಿಯನ್ನು ಹಚ್ಚಿ ಇಟ್ಕೊಂಡ್ಬಿಡ್ತೀವಿ. ಆ ಬತ್ತಿಯಿಂದ ಈ ರೀತಿಯಾಗಿ ಒಂದು ತುಳಸಿ ಕಡ್ಡಿ ತೊಗೊಂಡು ಅದರಿಂದ ಬತ್ತಿಯನ್ನು ದೀಪವನ್ನು ಹಚ್ತೇವೆ. ಈ ರೀತಿಯಾಗಿ ತುಳಸಿ ದೀಪವನ್ನು ದೇವ್ರ ಮುಂದೆ ದೀಪ ಹಚ್ಚಬೇಕಾದ್ರೆ, ತುಳಸಿ ದೀಪ ಹಚ್ಚಬೇಕಾದ್ರೆ ನಾವು ತುಳಸಿ ಕಡ್ಡಿ ಈ ಥರ ಕಡ್ಡಿಯನ್ನು ಮಾಡಿಟ್ಕೊಂಡಿರ್ತೀವಿ. ಅದರಿಂದ ನಾವು ದೀಪವನ್ನು ಹಚ್ತೇವೆ. ಇನ್ನು ಈ ತುಳಸಿ ಕಡ್ಡಿಯಿಂದ ಏನು ಮಾಡ್ತೀವಿ, ಈ ರೀತಿಯಾಗಿ ಸಾಣಿ ಕಲ್ಲೊಳಗೆ ಈ ರೀತಿಯಾಗಿ ಸಾಣಿ ಕಲ್ಲೊಳಗೆ
ಅದನ್ನ ತುಳಸಿ ಕಡ್ಡಿ ಏನಿರ್ತದ ದೊಡ್ಡ ದಪ್ಪನ ಕಡ್ಡಿ ತಗೊಂಡು ಅದರಿಂದ ನಾವು ಗಂಧವನ್ನ ತೈತೇವಿ. ಈ ರೀತಿಯಾಗಿ ಗಂಧವನ್ನ ತೈದು ವಿಷ್ಣುವಿಗೆ ಹಚ್ಚಿದ್ರೆ ಅತ್ಯಂತ ಪ್ರಿಯ ಅಂತ. ವಿಷ್ಣುಗೆ ತುಳಸಿ ಗಂಧ ಅತ್ಯಂತ ಪ್ರಿಯ. ಅದಕ್ಕೆ ಏನು ಮಾಡ್ತೀವಿ, ಈ ರೀತಿಯಾಗಿ ತುಳಸಿಯನ್ನು ತಗೊಂಡು ಗಂಧವನ್ನು ತೆಗೆದು ಅದನ್ನು ವಿಷ್ಣುವಿಗೆ ಹಚ್ತೀವಿ. ಆಮೇಲೆ ಅಭಿಷೇಕ ಏನು ನೀರು ಇರ್ತದಲ್ಲ, ಅಭಿಷೇಕಕ್ಕೆ ಕೂಡ ನಾವು ಅಭಿಷೇಕಕ್ಕೆ ನೀರಿಗೆ ಕೂಡ ನಾವು ಈ ಒಂದು ತುಳಸಿಯನ್ನು ತೆಗೆದು ಒಂದು ನೀರನ್ನು ಅದಕ್ಕೆ ಅಭಿಷೇಕ ನೀರಿಗೆ ಕೂಡಿಸ್ಕೊಳ್ತೀವಿ. ಅಂದ್ರೆ ಅದು ಬಹಳ ಉತ್ತಮ ಅಂತ ಹೇಳ್ತಾರೆ. ತುಳಸಿ ಕಡ್ಡಿಯಿಂದ ಇದನ್ನ ಅಭಿಷೇಕಕ್ಕೆ ನೀರನ್ನು ಕೂಡ ಬಹಳ ಉತ್ತಮ ಅಂತ ಹೇಳಿ. ಈ ತುಳಸಿ ದಪ್ಪ ಕಾಂಡ ಇರ್ತದಲ್ಲ, ಆ ಕಾಂಡ ಒಣಗಿದ್ದ ಕಾಂಡ ಇರ್ತದಲ್ಲ, ಅದನ್ನ ನೀಟಾಗಿ ಸರಿಯಾಗಿ ತೆಗೆದಿಟ್ಕೊಂಡು ಅದರಿಂದ ತುಳಸಿ ಮಣಿಯನ್ನ ಮಾಡ್ತೀವಿ. ತುಳಸಿಯ ಮಣಿಯನ್ನ ಮಾಡಿ ಆ ತುಳಸಿ ಮಾಲೆಯನ್ನ ಇದನ್ನ ಮಾಡ್ತೇವಲ್ಲ, ನಾವು ಪೂಜೆ ಕೂಡಬೇಕಾದ್ರೆ ಹಾಕೊಳ್ತೇವಲ್ಲ, ಆ ತುಳಸಿ ಮಾಲೆ ಜಪಮಾಲೆ ಮಾಡ್ಕೊಳ್ತೀವಿ. ಅದರಿಂದ ಏನ್ ಮಾಡ್ಬೇಕಂದ್ರೆ ತುಳಸಿ ಕಾಂಡವನ್ನ ದಪ್ಪ ಕಾಂಡವನ್ನ ತೆಗೆದಿಟ್ಕೋಬೇಕು. ಅದರಿಂದ ನೀಟಾಗಿ ದುಂಡನ್ನು ಕಟ್ ಮಾಡಿ ಅದರಿಂದ ತುಳಸಿ ಮಾಲೆಯನ್ನು ಸಹ ಮಾಡಿ ಇಟ್ಕೊಳ್ಬೇಕು. ಇನ್ನ ಈ ಕಡ್ಡಿಯಿಂದ ಏನ್ ಮಾಡ್ತೀವಿ ಅಂದ್ರೆ ದೇವ್ರನ್ನ ತೊಳಿತೇವಲ್ಲ ನಾವು ಅಭಿಷೇಕ, ಅಕಸ್ಮಾತ್ ದೇವರನ್ನ ಸ್ವಚ್ಛ ಮಾಡ್ಬೇಕಾದ್ರೆ ದೇವ್ರ ತೊಳಿಬೇಕಾದ್ರೆ ಈ ಕಡ್ಡಿ ಬಹಳ ಉಪಯೋಗ ಆಗ್ತದ. ಈ ತುಳಸಿ ಕಡ್ಡಿ ಅದಲ್ಲ, ಇದರಿಂದ ನಾವು ದೇವ್ರಿಗೆ ಸಿಕ್ಕಿರುವಂತ ದೇವ್ರ ಅಭಿಷೇಕ ಅದು ಪ್ರತಿದಿನ ಪಂಚಾಮೃತ ಅಭಿಷೇಕ ಅದು ಇದು ಮಾಡಿರ್ತೇವಲ್ಲ, ಈ ದೇವ್ರನ್ನ ಒಂದು ದಿವಸ ಸ್ವಚ್ಛ ಮಾಡ್ತಿರ್ತೇವಲ್ಲ, ಪ್ರತಿ ಏನು ಪ್ರತಿ ನಾವು ಏಕಾದಶಿ ದಿವಸ ದೇವ್ರನ್ನ ತೊಳಿತೇವಿ. ಆ ದೇವ್ರನ್ನ ತೊಳಿಬೇಕಾದ್ರೆ ಈ ರೀತಿಯಾಗಿ ಕಡ್ಡಿಗಳನ್ನ ತಗೊಂಡು ನಾವೇನು ಮಾಡ್ತೀವಿ, ಸ್ವಚ್ಛ ದೇವ್ರನ್ನ ಎಲ್ಲ ಸ್ವಚ್ಛ ಮಾಡಲಿಕ್ಕೆ ಈ ರೀತಿಯಾಗಿ ಕಡ್ಡಿಗಳನ್ನ ಉಪಯೋಗಿಸ್ತಾರೆ. ಈ ಕಡ್ಡಿಗಳಿಂದ ಆ ದೇವರು ಸಿಕ್ಕಿರುವಂಥ ಎಲ್ಲ ಕಸರುಗಳನ್ನು ತೆಗಿಲಿಕ್ಕೆ ಬಹಳ ಉಪಯೋಗ ಆಗ್ತದೆ. ಅದನ್ನು ದೇವರನ್ನ ತೊಳಿಲಿಕ್ಕೆ ಸಹ ಈ ತುಳಸಿ ಕಡ್ಡಿಯನ್ನೇ ಉಪಯೋಗಿಸ್ಬೇಕು. ಏನೇನೋ ತೊಗೊಂಡು ದೇವರನ್ನು ತೊಳಿಬಾರ್ದು ನಾವು, ಅದಕ್ಕೆ ದೇವರನ್ನು ತೊಳಿಬೇಕಾದ್ರೆ ಈ ರೀತಿಯಾಗಿ ಕಡ್ಡಿಯನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಬಹಳ ಅನುಕೂಲ ಆಗ್ತದೆ ಅಂತ ಹೇಳಿ. ಇನ್ನು ತುಳಸಿ ಒಣಗಿದ ಎಲೆ ಏನು ಇರ್ತದಲ್ಲ, ಆ ತುಳಸಿದ ಒಣಗಿದ ಎಲೆಯನ್ನು ಎಲ್ಲ ಕೂಡಿಸಿಡ್ಬೇಕು. ಅವನ್ನ ನೆರಳೋಗ ಒಣಗಿಸಿದ ಮೇಲೆ ಅದನ್ನು ನಾವು ಧೂಪ ಅಂತ ಉಪಯೋಗಿಸ್ತೇವೆ. ಅಂತಂದ್ರೆ ಇಡ್ಲಿಯನ್ನು ಇಡ್ಲಿ ಒಳಗೆ ನಾವು ಧೂಪ ಮಾಡ್ತಿರ್ತೇವಲ್ಲ, ಅವಾಗ ಒಂದು ತುಳಸಿ ಒಂದಿಷ್ಟು ಏನು ಒಣಗಿದ ಎಲೆ ಪುಡಿ ಮಾಡಿಟ್ಟಿರ್ತೇವಲ್ಲ, ಅದನ್ನು ಹಾಕಿದ್ರೆ ಅದರಿಂದ ಏನು ಬರ್ತದಲ್ಲ ಗಾಳಿ, ಅದು ಕೂಡ ನಮ್ಮ ಆರೋಗ್ಯಕ್ಕೂ ಕೂಡ ಬಹಳ ಒಳ್ಳೆಯದು. ಅದು ದೇವರಿಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾರೆ, ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿ. ಅದನ್ನು ಕೂಡ ನಾವು ತುಳಸಿ ಎಲೆಯನ್ನು ಕೂಡ ನಾವು ಸಂಗ್ರಹಿಸಿಟ್ಕೊಂಡಿರ್ತೀವಿ, ಅದು ಕೂಡ ನಾವು ಇದಕ್ಕೆ ಏನು ಬರ್ತದಂತ. ಇಷ್ಟೆಲ್ಲವೂ ಈ ತುಳಸಿ ಕಡ್ಡಿಯನ್ನು ನಾವು ಹಂಗೆ ಒಣಗಿದ ತುಳಸಿ ಕಡ್ಡಿಯನ್ನು ಈ ರೀತಿಯಾಗಿ ಚಲ್ ಬಿಡಬಾರ್ದು. ಎಲ್ಲಿ ಬೇಕಾದಲ್ಲಿ ಚಲ್, ಯಾರು ತುಳಿದಾಗ ಅದೊಂದು ಏನು ಶಾಪ್ ಇರ್ತದಲ್ಲ ಅದೇ ನಮಗೆ ಕೂಡ ತಟ್ಟುತ್ತದೆ. ಅದರಿಂದ ಆ ತುಳಸಿ ಒಣಗಿದ ತಕ್ಷಣ ಅದನ್ನು ಹೆಂಗೆ ಬೇಕಾದಂಗೆ ಎಲ್ಲಿ ಬೇಕಾದಲ್ಲ ಚಲ್ ಬಿಡಬಾರ್ದು. ಈ ರೀತಿಯಾಗಿ ಎಲ್ಲ ಒಂದು ಮನೆ ಉಪಯೋಗಕ್ಕೆ ಬರ್ತದೆ. ಅದಲ್ಲದೆ ಇನ್ನೂ ಒಂದು ಉಪಯೋಗ ಅಂದರೆ ಯದ್ದೇಕಂ ತುಳಸಿ ಕಾಷ್ಟಂ ಮದ್ದೇಕಾಷ್ಟ ಶತಸ್ಯ ಚ ದಾಹ ಕಾಲೆ ಭವೇನ್ ಮುಕ್ತಿ ಪಾಪಕೋಟಿ ಯುತಸ್ಯ ಚ ಅಂತ. ಅಂದ್ರೆ ನಮ್ಮ ಮನೆಯೊಳಗೆ ಆಗಿರ್ಬೋದು ಅಥವಾ ಇನ್ಯಾರ್ದೋ ಮನೆಯಾಗ ಆಗಿರ್ಬೋದು, ಏನೋ ಒಂದು ಮರಣ ಸಂಭವಿಸಿದಾಗ ಅವಾಗ ನೂರಾರು ಒಂದು ಸಾವಿರಾರು ಕಟ್ಟಿಗೆಗಳ ಮಧ್ಯೆ ಒಂದು ಈ ತುಳಸಿ ಒಂದು ಕಡ್ಡಿಯನ್ನು ಇಟ್ಟು ಆ ಒಂದು ದೇಹವನ್ನು ಸುಟ್ಟಾಗ ಆ ಒಂದು ದೇಹ ಏನು ಮಾಡಿದ ಪಾಪಗಳೆಲ್ಲವೂ ಕಳೆದು ಆ ಜೀವಕ್ಕೆ ಮುಕ್ತಿ ಮಾರ್ಗಕ್ಕೆ ಹೋಗ್ತದಂತ. ಅದರಿಂದ ಈಗ ನಿಮ್ಮ ಯಾರ್ದೋ ಮನೆಗೆ ಹೋಗ್ತಿರ್ತೀರಿ, ಏನೋ ತಿರ್ಕೊಂಡಿರ್ತಾರೆ ಅಂಥವ್ರ ಮನೆಗೆ ಒಂದು ತುಳಸಿ ಕಡ್ಡಿ ಒಯ್ದು ಕೊಟ್ರೆ ಎಷ್ಟೋ ಪುಣ್ಯ ನಿಮಗೆ ಕೂಡ ಪುಣ್ಯ ಬರ್ತದೆ ಅಂತ. ಆ ತುಳಸಿ ಸಾವಿರಾರು ಕಟ್ಟಿಗೆ ಮತ್ತೆ ಈ ಒಂದು ತುಳಸಿ ಕಟ್ಟಿಗೆಯನ್ನಿಟ್ಟು ಇದನ್ನ ಮಾಡಿದ್ರೆ ಆ ಜೀವಕ್ಕೆ ಎಲ್ಲ ಪಾಪವನ್ನು ಕಳೆದು ಮುಕ್ತಿ ಮಾರ್ಗಕ್ಕೆ ಹೋಗ್ತದೆ ಅಂತ ಅಂದು ಅದು ಅಂತ ಶಾಸ್ತ್ರದೊಳಗೆ ಸಮ್ಮತ ಅದ. ಅದಕ್ಕೆ ಇಷ್ಟೆಲ್ಲ ಒಳ್ಳೆಯ ಕಾರ್ಯಕ್ಕೆ ಈ ಒಣಗಿದ ತುಳಸಿ ಉಪಯೋಗ ಆಗ್ತದೆ. ಅದರಿಂದ ಒಣಗಿದ ತುಳಸಿಯನ್ನು ಯಾವತ್ತೂ ಚಲ್ಬಾರ್ದು. ಆ ಚಲ್ಲಾರ್ದು ಅದನ್ನು ಮನೆಯೊಳಗೆ ನಾವು ನೀಟಾಗಿ ಇಟ್ಕೊಂಡು ಈ ರೀತಿಯಾಗಿ ನಾವು ಒಂದೇನೋ ಮಾಡಲಿ, ಮನೆಯೊಳಗೆ ಒಂದೇನೋ ಪೂಜಾ ಮಾಡಲಿ, ಯಾವುದೇ ಮಾಡಲಿ, ನಾವು ಶಾಸ್ತ್ರೋಕ್ತವಾಗಿ ಮಾಡಿದ್ರೆ ಆ ಒಂದು ಎಲ್ಲದಕ್ಕೂ ಫಲ ಸಿಗ್ತದೆ. ಒಂದು ದೇವ್ರ ಪೂಜಾ ಆಗಿರ್ಬೋದು, ಒಂದು ತುಳಸಿ ಪೂಜಾ ಆಗಿರ್ಬೋದು, ಒಂದು ಏನೋ ಒಂದು ಮನೆಯೊಳಗೆ ಒಂದು ಸಣ್ಣ ಪೂಜಾ ಮಾಡಿರಿ ನೀವು, ಶಾಸ್ತ್ರೋಕ್ತವಾಗಿ ಮಾಡಿದ್ರೆ ಅದಕ್ಕೆ ಫಲ ಖಂಡಿತ ಸಿಗ್ತವೆ. ನಾವು ಆಡಂಬರವಾಗಿ ಯಾವುದೇ ಒಂದು ಹಬ್ಬ ಆಚರಿಸ್ಲಿ ಏನೇ ಮಾಡಲಿ ನಾವು ಆಡಂಬರವಾಗಿ ಮಾಡಬಾರ್ದು, ಶಾಸ್ತ್ರೋಕ್ತವಾಗಿ ಮಾಡಬೇಕು. ಅಂದ್ರೆ ಅದರಿಂದ ನಮಗೆ ಸುಖ ನೆಮ್ಮದಿ ಎಲ್ಲವೂ ಸಿಗ್ತದೆ. ಅಶಾಸ್ತ್ರೀಯವಾಗಿ ನಾವು ಮಾಡಿದಾಗ ಅದರಿಂದ ನಮಗೆ ದುಃಖಗಳೇ ಜಾಸ್ತಿ ಆಗ್ತದೆ. ಅದರಿಂದ ಏನು ಶಾಸ್ತ್ರೋಕ್ತವಾಗಿದೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಒಳ್ಳೆಯ ತಂದಿಂದ ನಾವು ಎಷ್ಟು ಇದನ್ನು ಹಾಕ್ತೋ ಅಷ್ಟು ನಾವು ಒಳ್ಳೆಯ ಶಾಸ್ತ್ರೋಕ್ತವಾಗಿ ನಡ್ಕೊಂಡಾಗ ನಮಗೆಲ್ಲವೂ ನಮ್ಮ ಪೂಜೆಯ ಫಲ ನಮಗೆ ದೊರಕ್ತದೆ ಅಂತ ಹೇಳಿ. ಈ ಕೆಲವರು ಹೇಳ್ತಿರ್ತಾರೆ ಎಷ್ಟೋ ಪೂಜೆ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಆದರೂ ಕೂಡ ನಮ್ಮ ಕಷ್ಟಗಳು ಕಳೆಯೋದೇ ಇಲ್ಲ ಅಂತ ಹೇಳಿ.
ಕಷ್ಟಗಳು ಕಳಿಬೇಕಾದ್ರೆ ನಾವು ಅದನ್ನ ನಾವು ಪೂರ್ಣ ಏನು ನಾವು ಇದನ್ನ ಮಾಡ್ಬೇಕಂತಲ್ಲ, ನಾವು ಹಾಳು ಮಡಿನ ಮಾಡ್ಕೋಬೇಕು ಹಂಗೆ ಮಾಡಬೇಕು ಅಂತಲ್ಲ, ನಾವು ಎಷ್ಟು ತಿಳಿತದೋ ಅಷ್ಟು ಶಾಸ್ತ್ರೋಕ್ತವಾಗಿ ಮಾಡಬೇಕು. ಯಾವುದೇ ಒಂದು ಪೂಜೆ ಮಾಡಲಿ ಏನೇ ಮಾಡಲಿ ಅದು ಯಾವ ಪ್ರಕಾರವಾಗಿರ್ತದೆ ಆ ಪ್ರಕಾರವಾಗಿ ನಡ್ಕೊಂಡಾಗಲೇ ನಮ್ಗೆ ಅದು ಪುಣ್ಯದ ಫಲ ಬಂದು ಅದಕ್ಕೆ. ಏನೇನೋ ಒಂದು ಆಡಂಬರ ಮಾಡಿ ಒಂದು ಏನೋ ಮಾಡ್ತಾರೆ ಅಂತ ಹೇಳಿ ನಾವು ಮಾಡಲಿಕ್ಕೆ ಹೋಗಿ ಏನೋ ಮಾಡಿದಾಗ ನಮಗೆ ದುಃಖಗಳೇ ಜಾಸ್ತಿ ಆಗ್ತದೆ. ಆದ್ದರಿಂದ ನಾವು ಈಗಂತೂ ನಿಮ್ಗೆ ತುಳಸಿ ಈ ರೀತಿಯಾಗಿ ತುಳಸಿಯನ್ನು ತಿಳಿಸ್ಕೊಟ್ಟೇನಿ. ತುಳಸಿ ಅಗಿ ಹಚ್ಚಬೇಕಾದ್ರೂ ಕೂಡ ನಾವು ಯಾವಾಗ ಬೇಕಾದಾಗ ತುಳಸಿ ಅಗಿಯನ್ನು ಹಚ್ಚಬೇಡ್ರಿ. ಆದಷ್ಟು ಆ ತುಳಸಿಯಿಂದ ನಿಮ್ಗೆ ಪುಣ್ಯ ಫಲ ಬರಬೇಕು ಅಂತಂದ್ರೆ ಒಳ್ಳೆಯ ದಿನ ಅತಿಥಿ ನೋಡಿ ತುಳಸಿಯನ್ನು ತಂದು ಶಾಸ್ತ್ರೋಕ್ತವಾಗಿ ಹಾಲು ತುಪ್ಪ ಹಾಕಿ ತುಳಸಿಯನ್ನು ಹಚ್ಚಿರಿ. ಒಣಗಿದ ತುಳಸಿಯನ್ನು ಎಲ್ಲಿ ಬೇಕಾದಲ್ಲಿ ಹೋಗಿ ಬೇಡ್ರಿ. ಇಷ್ಟೆಲ್ಲ ರೀತಿಯ ಉಪಯೋಗದ ತುಳಸಿ ಒಣಗಿದ ತುಳಸಿಯಿಂದ ಅದನ್ನೆಲ್ಲ ಸಣ್ಣವಾಗಿ ಮುರಿದಿಟ್ಟುಕೊಂಡು ಮನೆಯೊಳಗೆ ದೀಪ ಹಚ್ಚಲಿಕ್ಕೆ ಉಪಯೋಗಿಸ್ರಿ. ಒಂದು ದೀಪ ಹಚ್ಚಿದ್ರೆ ನಿಮ್ಗೆ 1000 ದೀಪ ಹಚ್ಚಿದಷ್ಟು ಪುಣ್ಯ ಬರ್ತದೆ ಅಂತ. ಅದರಿಂದ ಇವತ್ತು ನಾನು ನಿಮ್ಗೆ ನಮಗಷ್ಟೇ ಅಲ್ಲ ನಾವು ತಿಳ್ಕೊಂಡು ನಾವು ಮಾಡಿದ್ರಾಗ ನಮಗೆ ಒಳ್ಳೇದಾಗ್ಬಿಡ್ತಲ್ಲ ಸಾಕಂತಲ್ಲ, ನಮ್ಮಿಂದ ನಾವು ತಿಳ್ಕೊಂಡದ್ದನ್ನು ನಿಮಗೂ ಒಂದು 4 ಮಂದಿ ಹೇಳ್ಕೊಟ್ರೆ ನಿಮಗೂ ಒಳ್ಳೇದಾಗ್ತದೆ ಅನ್ನೋದು ಒಂದು ನನ್ನ ಉದ್ದೇಶ. ಆದ್ದರಿಂದ ಇವತ್ತು ನಮ್ಗೆ ತಿಳಿದಷ್ಟು ನಿಮ್ಗೆ ಹೇಳ್ಕೊಟ್ಟೇನಿ. ಅಕಸ್ಮಾತ್ ನಿಮ್ಗೆ ಏನಾದರೂ ತಿಳಿಲಿಲ್ಲ ಅಂದ್ರೆ ಮತ್ತೆ ನಂಗೆ ಕಮೆಂಟ್ ಮಾಡಿ ಕೇಳ್ರಿ, ನಾ ಖಂಡಿತವಾಗೂ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಇದು ನಾನು ನಿಮ್ಗೆ ಹೇಳಿದ್ದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ನಮಸ್ಕಾರ.